ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಟೆರೆಸಲ್ಲಿ ಯಾವ್ಯಾವ ಥರ ಗಿಡ ಬೆಳೆದಿದ್ದೀನಿ ಅಂತ ನಿಮಗೂ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಈ ಪಾತ್ರೆಯಲ್ಲಿ ಏನಕ್ಕಪ್ಪ ನೀರಿಡ್ತಿದ್ದಾಳೆ ಅಂತನಾ, ಅಂದರೆ ಟೆರೆಸ್ ಮೇಲೆ ಈ ಥರ ಒಂದು ಪಾತ್ರೆಯಲ್ಲಿ ನೀರಿಟ್ಟರೆ ಸೊ ಪಕ್ಷಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಪ್ರತಿದಿನ ಈ ಥರ ನೀರಿಡ್ತೀನಿ, ಇಲ್ಲಾಂದರೆ ಮಕ್ಕಳು ಬಂದು ಬೆಳಗ್ಗೆ ಹೊತ್ತು ಈ ಥರ ನೀರು ಕ್ಲೀನ್ ಮಾಡಿ ನೀರಿಟ್ಟು ಹೋಗ್ತಾರೆ. ಸೊ ಹಾಗೆಯೇ ಮಕ್ಕಳಿದ್ದಾಗಲೇ ನಾನು ಸ್ವಲ್ಪ ಟೆರಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಏಕೆಂದರೆ ಅವ್ರಿಗೂ ಕೂಡ ಗಿಡದ ಬಗ್ಗೆ ಇಂಟ್ರೆಸ್ಟ್ ಬರಲಿ ಅಂತ ನಾನು ಮಕ್ಕಳಿದ್ದಾಗಲೇ ಸ್ವಲ್ಪ ಈ ಕೆಲಸ ಎಲ್ಲ ಮಾಡ್ಕೋತೀನಿ. ಇದು ನಿಂಬೆಹಣ್ ಗಿಡ, ಇಷ್ಟು ದೊಡ್ಡ ಪಾಟಲ್ಲಿ ಹಾಕ್ತಿದ್ದೀನಿ ನೋಡಿ. ಇದನ್ನು ಕೂಡ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ಎರಡು ನಿಂಬೆಹಣ್ಣು ಗಿಡ ಹಾಕಿರೋದು ನೋಡಿ ನಾನು, ಒಂದು ಗಜ ನಿಂಬೆಹಣ್ಣು ಮತ್ತು ಇನ್ನೊಂದು ನಾರ್ಮಲ್ ನಿಂಬೆಹಣ್ಣು. ಮಾಮೂಲಿ ಕೆಳಗಡೆ ಸಣ್ಣ ಪುಟ್ಟದ ಪಾಟಲ್ಲಿ ದಾಸವಾಳ ಇದೆ ಅಂತ ಪುದೀನ ಮತ್ತು ಆಲೋವೆರಾ ಗಿಡ ಹಾಕಿದ್ದೀನಿ. ಇದು ಮಾವಿನ ಗಿಡ, ಇದು ಹಿರಳೆಕಾಯಿ ಗಿಡ, ಜೊತೆಗೆ ನಾನು ಚಿಕ್ಕದಾಗಿ ಅವರೆಕಾಯಿದು ಗಿಡ ಹಾಕೊಂಡಿದ್ದೀನಿ. ಈ ಟ್ರೇಗೆಲ್ಲ ನಾನು ಸೊಪ್ಪ ಸಿಕ್ಕಿದ್ದೀನಿ, ಅಂದರೆ ಇವಾಗ ಒಂದು ಎರಡು ದಿನ ಗ್ರೋತ್ ಬಂದರೆ ತೋರಿಸ್ತೀನಿ. ಇದೆಲ್ರಿಗೂ ಗೊತ್ತಿರುತ್ತಲ್ಲ ಡ್ರ್ಯಾಗನ್ ಫ್ರೂಟ್ಸು, ಸೊ ಅದು ಒಂದು ಮೂರು ಲೇಯರ್ ಏನೋ ಬಂದಿರುತ್ತೆ. ಒಂದು ನಾಲ್ಕು ಗಿಡಗಳು ಹಾಕಿದ್ದೀನಿ, ಅದು ಮಾಮೂಲಿ ಹಣ್ಣು ನೋಡಿರ್ತೀರ ಕಾಯಿ ಆಗಿದೆ ತುಂಬಾ ಇದರಲ್ಲಿ ಕಾಯಿ ಆ ಕಡೆ ಹೋಗಿ ತೋರಿಸು, ಆ ಕಡೆಯಿಂದ ಹೋಗಿ ತೋರಿಸು. ಇಲ್ವಾ ಇಲ್ವಾ ತೋರಿಸು, ಒಂದು ಕಾಯಿ ಅಲ್ಲಿ ಚೂಲಲ್ಲಿ ನೋಡಿ ಇಲ್ಲೆಲ್ಲ ಕಾಯಾಗಿದೆ, ಇಲ್ಲೊಂದಿದೆ, ಇಲ್ಲೆರಡಾಗಿದೆ, ಇನ್ನೊಂದು ನೋಡಿ ಅದು ದಪ್ಪದು. ಸೊ ತುಂಬ ಉದುರೋಗ್ಬಿಟ್ಟಿದೆ, ಅದನ್ನೆಲ್ಲ ಬಿದೋಗಿದೆ ಹಣ್ಣಾಗಿ. ಸೊ ಈಗ ಇಷ್ಟಾಗಿದೆ. ಇದು ಚಕ್ರಮುನಿ ಸೊಪ್ಪು, ಎರಡು ತಗೊಂಡಿದ್ದೆ, ಸೊ ಎರಡು ಹಾಕಿದ್ದೀನಿ ನೋಡಿ. ಆಯುಧ ಪೂಜೆಗೆ ನಾನು ಕುಂಬಳಕಾಯಿನ ಮನೇಲೇ ಬೆಳ್ಕೊಂಡು ಬಿಟ್ಟಿದ್ದೀನಿ. ಎಷ್ಟು ಪುಟ್ಟದಾಗಿದೆ ಗೊತ್ತಾ ನೋಡಿ. ಸೊ ಇನ್ನೊಂದು ಹೂ ಬಿಟ್ಟಿದೆ, ಹೂವು ಓ ಹೂ ಇಲ್ಲ ಈಗ. ಹೂ ಬಿದೋಗಿದೆ, ಸೊ ಒಂದೇ ಒಂದು ಕಾಯಿ ಆಗಿರೋದು ನೋಡಿ. ಇದು ಮೆಹಂದಿ ಸೊಪ್ಪು, ಇದು ಲೀಚಿಲಿ ಎರಡು ಥರ ಗಿಡ ಅಂದರು. ಸೊ ರೆಡ್ ಕಲರ್ದು ಒಂದು, ಇನ್ನೊಂದು ವೈಟ್ ಕಲರ್ ಬರುತ್ತೆ ನೋಡಿ. ಸೊ ಅದು ಇದು ನೋಡಿ, ಇದು ಬಳ್ಳಿ ಇದೆ ನೋಡಿ. ಎಷ್ಟು ಪುಟ್ಟದಾಗಿತ್ತು ಗೊತ್ತಾ, ನಾನು ತಂದಾಗ ಬರೀ ಇದೆರಡು ಲೇಯರ್ ಮಾತ್ರ ಇತ್ತು. ಸೊ ಇವಾಗ ಇಷ್ಟು ದೊಡ್ಡದಾಗಿದೆ ನೋಡಿ, ಇಷ್ಟು ದೊಡ್ಡದಾಗಿ ಹಬ್ಸಿದ್ದೀವಿ ನಾವು. ಇದರಲ್ಲಿ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಾಮೂಲಿ ಡ್ರ್ಯಾಗನ್ ಫ್ರೂಟ್ಸು,
ತುಂಬಾ ಟೊಮೊಟೊ ಆಗಿತ್ತು ಮಾತ್ರ. ಈಗ ಬರೀ ಕಾಯಿ ಇದೆ ಅಷ್ಟೇ, ಹಣ್ಣೆಲ್ಲ ಬೆಳಗ್ಗೆ ಕಿತ್ಕೊಂಡಿದ್ದೀವಿ. ಇದು ಬಂದು ಬಾಯಿಬಸ್ಲೆ ಗಿಡ, ಅಂದರೆ ವೈಟ್ ಕಲರ್ದು ಬಾಯಿಬಸ್ಲೆ ಗಿಡ ಇದು. ಇದಂತೂ ಸದಾ ಮಲ್ಲಿಗೆ, ಸದಾ ಹೂವು ಇರುತ್ತೆ, ಒಂದಾದರೂ ಬಿಟ್ಟಿರುತ್ತೆ ಈ ಗಿಡದಲ್ಲಿ. ಇದು ದುಂಡು ಮಲ್ಲಿಗೆ. ಸೊ ಈ ಹೂ ಇಲ್ಲ, ಈಗ ಹೂ ಬೆಳಗ್ಗೆ ಪೂಜೆ ಕಿತ್ಕೊಂಡಿದ್ದಾರೆ, ಒಂದು ನಾಲ್ಕು ಬಿಟ್ಟಿತ್ತು. ಸ್ಮೆಲ್ ಹತ್ರ ಸ್ಮೆಲ್ ಮಾತ್ರ ಸೂಪರಾಗಿರುತ್ತೆ. ಇದು ಚಿಕ್ಕದು ಕರ್ಬೇವು ಗಿಡ. ಇದು ರೋಸ್ಬರಿ ಗಿಡ ಅಂತ. ಸೊ ಒಂಥರ ಸ್ಮೆಲ್ ಮಾತ್ರ ತುಂಬಾ ಚೆಂದ ಇದ್ರದ್ದುವೆ, ಗಮ ಗಮ ಅನ್ನುತ್ತೆ. ಇವ್ನು ನೋಡಿ, ಗಿಡಕ್ಕೆ ನೀರು ಹಾಕು ಅಂದ್ರೆ ಆಟ ಆಡ್ತಾ ಇದ್ದಾನೆ. ಗಿಡಕ್ಕೆ ನೀರು ಹಾಕು ಅಂದ್ರೆ ನಂಗೆ ಹಾಕದೇನೋ ನೀನು. ಇವತ್ತು ನಾವು ಬರ್ಡೇಗೆ ಹೋಗಿದ್ವಲ್ಲ, ಸೊ ಬರ್ಡೇಗೆ ಹೋಗಿತ್ತವು ನಾವು ಇದನ್ನ ಕಿತ್ಕೊಂಡು ಬಂದಿದ್ದು. ಬದನೆಕಾಯಿ ಗಿಡ ಯಾರಿಗೂ ಗೊತ್ತಿಲ್ಲ ಬೇರೆ, ನಾವು ಕಿತ್ಕೊಂಡು ಬಂದಿರೋದು. ಸ್ಟ್ರಾಬೆರಿ ಎರಡೇ ಎರಡು ಕಾಯಿ ಬಿಟ್ಟಿತ್ತು, ಬೆಳಗ್ಗೆ ಕಿತ್ಕೊಂಡು ಪೂಜೆಗಿಟ್ಟಿದ್ದಾರೆ. ಇದು ಬಾಯಿಬಸ್ಲಿ ಗಿಡದಲ್ಲೇ ರೆಡ್ ಕಲರ್ ಇದು. ಸೊ ಇದು ಸಾಂಬಾರಿಗೆಲ್ಲ ಹಾಕಿದ್ರೆ ತುಂಬಾ ಹೆಲ್ತಿಗೆ ಒಳ್ಳೆಯದು. ನೋಡಿ, ಸಾಮಂತಿಗೆ. ಇದು ಇವತ್ತು ಬರ್ಡೇಗೆ ಹೋಗಿದ್ವಲ್ಲ ಅಲ್ಲೇ ಕಿತ್ಕೊಂಡು ಬಂದ ಗಿಡ ಇದು, ಕರ್ಣ ಕುಂಡಲ ಅಂತ. ನೋಡಿ, ಟೊಮೊಟೊ ಬೆಳೆದಿದ್ದೀವಿ ನಾವು. ಟೊಮೊಟೊ ರೇಟ್ ಕಮ್ಮಿ ಆಗಿದೆ. ನೀರು ಹಾಕ್ತೇನೆ, ಓಡ್ತಾ ಇದ್ದ ನೋಡಿ. ಇದು ಎಲ್ರಿಗೂ ಗೊತ್ತಿರೋ ಅಂತ ದಡ್ಡಿ ಪತ್ರೆ, ಮತ್ತು ಇಲ್ಲ ಅಂದರೆ ಒಬ್ಬೊಬ್ಬರು ಇದನ್ನ ಅಜ್ವಾನ್ ಗಿಡ ಅಂತಲೂ ಕೂಡ ಅಂತಾರೆ. ಅಲರ್ಜಿಗೆಲ್ಲ ತುಂಬಾ ಒಳ್ಳೆಯದು ಇದು. ಇದು ದಪ್ಪ ನಿಂಬೆಹಣ್ಣು ಅಂತ ಇದು. ಸೊ ಒಂದು ಬಿಟ್ಟಿಲ್ಲ, ಆ ನಿಂಬೆಹಣ್ಣು ನಾರ್ಮಲ್ ನಿಂಬೆಹಣ್ಣು ಗಿಡದಲ್ಲಿ ಮಾತ್ರ ಕಾಯಿ ಬಿಟ್ಟಿದ್ದಾವೆ, ಇದು ಇಲ್ಲ. ಇದು ಲೆಮನ್ ಗ್ರಾಸು. ಟೀ ಏನಾರು ಮಾಡಬೇಕಾದ್ರೆ, ಇಲ್ಲಾಂದರೆ ಬಿಸಿನೀರು ಕಾಯಿಸ್ಬೇಕಾದ್ರೆ, ಬಿಸಿನೀರಿಗೆ ಹಾಕಿದ್ರೆ ಆ ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ಟೊಮೊಟೊ ಗಿಡ ಇದು, ಪುಟ್ಟ ಪುಟ್ಟದಾಗಿರುತ್ತೆ. ನನ್ನ ಬಟ್ಟೆ ಏನಾರು ಒಣಗಕ್ಕೆ ಬಂದಾಗ ಸೊ ಇದನ್ನು ಕಿತ್ಕೊಂಡು ತಿನ್ನೋದು. ತುಂಬಾ ಚೆನ್ನಾಗಿದೆ ಮಾತ್ರ ಇದು. ನೋಡಿ, ಹಣ್ಣಾಗಿದೆ. ನೋಡಿ, ತಿನ್ಕೊಬಿಡ್ತೀನಿ ಈಗಲೇ. ಇದು ನಾರ್ಮಲ್ ಟೊಮೊಟೊ ಇದು, ಅಂದರೆ ಉಳ್ಳಿ ಟೊಮೊಟೊ. ನೋಡಿ, ಸುಮಾರಾಗಿದೆ ಅಲ್ವಾ ಟೊಮೊಟೊ ನಮ್ಮನೇಲಿ. ನೋಡಿ ನೋಡಿ, ಆ ಕಡೆ ತಿನ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಪಲಾವ್ ಎಲ್ಲ ಮಾಡಬೇಕಾದ್ರೆ ಪತ್ರೆ ಅಂತ ಯೂಸ್ ಮಾಡ್ತೀವಿ. ನೋಡಿ ನೋಡಿ, ಇದೇನೆ. ಇದು ಆನ್ಲೈನಲ್ಲಿ ತೊಗೊಂಡಿದ್ದು ನಾನು, ಮೀಶೋದಲ್ಲಿ. ನೋಡಿ, ಇಲ್ಲೂ ಎಷ್ಟೋ ಟೊಮೊಟೊ ಕಾಯಿಗಳಾಗಿದೆ. ನಾನು ಅವಾಗಲೇ ಹೇಳಿದ್ನಲ್ಲ, ಪುಟ್ ಪುಟ್ಟು ಟೊಮೊಟೊ ಅಂತ. ನೋಡಿ, ಇದರಲ್ಲಂತೂ ತುಂಬಾ ಆಗಿದೆ. ಟೊಮೊಟೊ ಗಿಡನೇ ತುಂಬ ಜಾಸ್ತಿ ಹಾಕಿರೋದು ಇದು. ಅದು ಒಂದಲ್ಗ ಅಂತ ತೋರಿಸ್ತೀನಿ ರೀ. ಈ ಗಿಡದ ಹೆಸರು ಬಂದು ಅಮೃತ ಬಳ್ಳಿ ಅಂತ, ತುಂಬಾ ಹೆಲ್ತಿಗೆ ಕೂಡ ಒಳ್ಳೇದಿದು. ಈ ಗಿಡ ಬಂದು ಶಂಖಪುಷ್ಪ. ನೋಡಿ, ಹೂವೆಲ್ಲ ಒಣಗೋಗಿದೆ ಬಿಸಿಲು ಟೈಮಲ್ಲಿ. ಬೆಳಿಗ್ಗೆ ಹೊತ್ತಂತೂ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಈ ಗಿಡದಲ್ಲಿ ಹೂವು. ಈಗ ಬಿಸಿಲು ಟೈಮ್ ಅಲ್ವಾ, ಸಂಜೆ ಆಗಿದೆ, ಒಂದು ನಾಲ್ಕೂವರೆ ಈಗ ಟೈಮು. ಸೊ ಅಷ್ಟೊತ್ತಿಗೆ ಇದೆಲ್ಲ ಒಣಗೋಗಿದೆ. ನೋಡಿ, ಆ ಗಿಡದಲ್ಲೂ ಕೂಡ ಸಣ್ಣದಾಗಿ ಟೊಮೊಟೊ ಗಿಡ ಹಾಕಿರೋದಕ್ಕೆ ನೋಡಿ. ಇದು ಗಣಗಲೆ ಗಿಡ. ಇನ್ನೆಲ್ಲ ಇಲ್ಲಿ ಮೆಣಸಿನ್ಕಾಯಿ ಗಿಡ, ಇದು ನಾಗದೊಳ್ಳೆ ಸೊಪ್ಪು. ನೋಡಿ, ನಮ್ಮ ಗಿಡದಲ್ಲಿ ಎರಡೇ ಎರಡು ಮೆಣಸಿನ್ಕಾಯಿ ಬಿಟ್ಟಿದೆ, ಇಲ್ಲೆರಡು, ಮತ್ತು ನೋಡಿ ಇಲ್ಲಿ ಒಂದು. ಈಗ ತಾನೇ ಬಿಟ್ಟಿರೋಂಥದ್ದು ಇದು, ಅಂದರೆ ಫಸ್ಟ್ ಟೈಮ್ ಈ ಗಿಡದಲ್ಲಿ ಫಸ್ಟ್ ಬಿಟ್ಟಿರೋದು ಇವೆರಡರಲ್ಲೂ. ನೋಡಿ, ನಮ್ಮ ಟೆರೆಸಲ್ಲಿ ಇಷ್ಟೆಲ್ಲ ಗಿಡ ಹಾಕಿದ್ದೀನಿ, ಇನ್ನೂ ಇದೆ ಗಿಡ, ತುಂಬಾ ಇದೆ. ನೋಡಿ, ಬರ್ರಿ ಎಲ್ಲಿ ನೋಡಿದ್ರು ಟೊಮೊಟೊ ಗಿಡಗಳೇ ಕಾಣುತ್ತೆ. ಇದು ಕಾಮ ಕಸ್ತೂರಿ ಗಿಡ ಅಂತಾರೆ ನೋಡಿ ಅದು. ಈ ಗಿಡ ಅದಾಗೆ ಬೆಳೆದಿರೋದು, ನಾವೇನು ಈ ಗಿಡ ಹಾಕಿರಲಿಲ್ಲ.
ಈಗ ಈ ಗ್ರೋ ಬ್ಯಾಗಲ್ಲೆಲ್ಲ ನಾನು ಕೊತ್ತಂಬರಿ ಗಿಡ ಹಾಕಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜ ಉದುರಿಸಿದೆ, ಸ್ವಲ್ಪ ಸ್ವಲ್ಪ ಗ್ರೋತ್ ಆಗಿದೆ ನೋಡಿ. ಈ ಮೂರು ಇದಕ್ಕೂ ನಾನು ಕೊತ್ತಂಬರಿ ಹಾಕಿದ್ದೆ. ಇದೆಲ್ಲ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ನಾವು ತುಂಬ ಯೂಸ್ ಮಾಡ್ತೀವಲ್ವಾ, ಸೊ ಅದಕ್ಕೋಸ್ಕರ ನೋಡಿ ಎಷ್ಟೆಲ್ಲ ಸೊಪ್ಪಾಗಿದೆ ನಮ್ಮ ಗಿಡದಲ್ಲಿ. ದಂಟು ಅಂತಾರೆ ನೋಡಿ, ದಂಟು ಸೊಪ್ಪು ಅಂತ, ಸೊ ಅದು. ಇದು ಸಬ್ಸಿಗೆ, ಈಗ ಸ್ವಲ್ಪ ಸ್ವಲ್ಪ ಮಾತ್ರ ಬರ್ತಾ ಇದೆ. ಇದರಲ್ಲಿ ದಂಟು ಮತ್ತು ಪಾಲಕ್ಕು ತುಂಬಾ ಚೆನ್ನಾಗಿ ಬಂದಿರೋದು. ಇದಿಷ್ಟು ಪಾಲಕ್ ಸೊಪ್ಪು. ಇದು ವಿಳ್ಯದೆಲೆ ಗಿಡ. ವಿಳ್ಯದೆಲೆ ಗಿಡದಲ್ಲಿ ಪುಟ್ಟದಾಗಿ ಮತ್ತೆ ನೋಡಿ ಟೊಮೊಟೊ ಗಿಡ ನೋಡಿ, ಕರ್ಬೇವು ಗಿಡ. ನಾನು ಇವಾಗಂತೂ ಹೊರಗೆ ಕರ್ಬೇವೇ ತೊಗೊಳ್ಳಲ್ಲ. ಇದು ನಂದಿ ಬಟ್ಲು ಹೂವು ಅಂತಾರೆ, ಕಣ್ಕಪ್ ಮಾಡ್ಬೋದು. ನಾನು ಇನ್ನೊಂದ್ಸಲ ವಿಡಿಯೋದಲ್ಲಿ ಯಾವ ರೀತಿ ಕಣ್ಕಪ್ ಮಾಡೋದು ಅಂತ ತೋರಿಸ್ತೀನಿ. ಅಂದರೆ ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಕಣ್ಕಪ್ ಮಾಡೋದು ಹೇಗೆ ಅಂತ. ಅದು ಮಾಮೂಲಿ, ಅದೆಲ್ಲ ದಾಸವಾಳ ಗಿಡ. ಚಿಕ್ಕ ಚಿಕ್ಕ ಗಿಡದಲ್ಲೆಲ್ಲ ಬರೀ ಟೊಮೊಟೊ ಗಿಡ ಹಾಕಿದ್ದು. ಅದಕ್ಕೆ ಟೊಮೊಟೊ ರೇಟ್ ಜಾಸ್ತಿ ಆದಾಗಲೂ ಕೂಡ ನಾನು ಟೊಮೊಟೊ ಜಾಸ್ತಿ ತೊಗೊಳಕ್ಕೆ ಹೋಗ್ತಿರ್ಲಿಲ್ಲ, ಯಾಕೆಂದರೆ ಟೆರಸಲ್ಲೇ ಬೆಳೆದಿದ್ನಲ್ಲ ಅದೇ ಯೂಸ್ ಆಗ್ತಿತ್ತು. ಇದು ಇವತ್ತು ಹಾಕಿರೋ ಬದನೆಕಾಯಿ ಗಿಡ, ನೋಡೋಣ ಹೇಗೆ ಬರುತ್ತೆ ಅಂತ. ಅಂದರೆ ಅಲ್ಲಿ ಒಬ್ಬರು ಆಂಟಿ ಅಂದರು ಅಂದರೆ ಇಲ್ಲಿಂದ ಕಿತ್ಕೊಂಡೋಗಿ ಅಲ್ಲಿ ನೆಡ್ಬೋದು, ಬೇಗ ಹಾಕ್ಬಿಡಿ ಚೆನ್ನಾಗಿ ಬರುತ್ತೆ ಅಂತ. ಸೊ ಹಾಕಿದ್ದೀನಿ. ಇದು ವೈಟ್ ಕಲರ್ ದಾಸವಾಳ, ಎಷ್ಟು ದೊಡ್ಡದಾಗಿ ಬಿಡುತ್ತೆ ಗೊತ್ತಾ. ಸೊ ಹೂ ಬೆಳಗ್ಗೆ ಪೂಜೆಗೆ ಕಿತ್ಕೊಂಡಿದ್ದಾರೆ, ಸೊ ಇನ್ನೊಂದ್ಸಲಿ ಹೂ ಬಿಟ್ಟಾಗ ನಾನು ಅದು ತೋರಿಸ್ತೀನಿ. ಇದು ಮಾಮೂಲಿ ಪುದೀನ ಸೊಪ್ಪು ನೋಡಿ, ಮರ್ಗ ಗಿಡ. ಇದು ಎಲ್ಲ ಒಣಗೋಗಿದೆ ಸ್ವಲ್ಪ ನೋಡಿ. ಇದು ಸೀಬೆಕಾಯಿ ಗಿಡ, ಇವಾಗ ಚಿಗುರುತ್ತಾ ಇದೆ. ಇದು ಮೇಲ್ಗಡೆ ಎಲ್ಲ ಇವಾಗ ಚಿಗುರಿರೋದು, ಒಂದೆರಡು ಸಲ ಕಾಯಿ ಬಿಟ್ಟಿದೆ, ತುಂಬಾ ಸೂಪರಾಗಿದೆ ಮಾತ್ರ ಅದು ಕಾಯಿ. ಅಂದರೆ ಹಣ್ಣಾದ್ಮೇಲೆ ನಾವು ತಿಂದಿದ್ದು. ಇದು ಸಾಮಂತಿಕೆ, ಬಟನ್ ಸಾಮಂತಿಕೆ ಅಂತ ಬರುತ್ತೆ ನೋಡಿ. ಸೊ ಅದು ಎಷ್ಟೊಂದು ಹೋಗ್ಬಿಟ್ಟಿತ್ತು. ನಮ್ಮ ರಾಜು ಅಂತೂ ಹೂ ಕಂಡ್ರೆ ಸಾಕು, ಪೂಜೆ ಕಿತ್ಕೊಂಡು ಎಲ್ಲಾನು ಹೋಗ್ಬಿಡ್ತಾರೆ. ಅದರಲ್ಲಿ ಒಂದು ನಾಲ್ಕೇನೋ ಬಿಟ್ಟಿದ್ದಾರೆ, ಕರೆಕ್ಟಾಗಿ ನಾಲ್ಕೇ ಇದೆ ಅದರಲ್ಲಿ. ಇದರಲ್ಲೂ ಅಷ್ಟೇ ಕಿತ್ಕೊಂಡು ಹೋಗಿದ್ದಾರೆ ಬೆಳಗ್ಗೆ ಪೂಜೆಗೆ. ಇದು ಆರೆಂಜ್ ಕಲರ್ದು ದಾಸವಾಳ, ಸೂಪರಾಗಿದೆ ಮಾತ್ರ ಕಲರು. ಸೊ ಇವಾಗ ಮೊಗ್ಗಿದೆ, ಅರಳಿದಾಗ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದು ರೋಸು, ರೆಡ್ ರೋಸ್. ಇದಂತೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಕೋತೀನಿ ನೋಡಿ, ಹುಳ ಆಗಿದೆ. ಹುಳ ಆದಾಗ ಏನು ಮಾಡಬೇಕು, ನಾವು ಇದನ್ನ ಈ ಥರ ಚೂಟಿ ತೆಗೆದುಬಿಟ್ಟು ಸೊ ಅಲ್ಲೇ ಹಾಕ್ಬಾರ್ದು, ನಾವು ಅದನ್ನು ದೂರ ಎಲ್ಲರೂ ಬಿಸಾಡಬೇಕು. ಇಲ್ಲಾಂದರೆ ಒಂದು ಕವರಲ್ಲಿ ಹಾಕಿ ಬೆಂಕಿ ಏರಿಸ್ಬಿಟ್ರೆ ಅದರಲ್ಲಿರೋ ಹುಳ ಎಲ್ಲ ಹೋಗುತ್ತೆ, ಇಲ್ಲಾಂದರೆ ಅಲ್ಲೇ ಬಿಸಾಕಿದ್ರೆ ಮತ್ತೆ ಹುಳ ಎಲ್ಲ ಮತ್ತೆ ಗಿಡಕ್ಕೆಲ್ಲ ಆಗುತ್ತೆ ನೋಡಿ. ಇದು ಕೂಡ ದಾಸವಾಳ. ನಿಮಗೆ ಗಿಡದ ಹೆಸರೇ ಹೇಳಲಿಲ್ಲ ಅಲ್ವಾ, ಕಾಡು ಬಸಳೆ ಗಿಡ ಅಂತ. ಕಿಡ್ನಿ ಸ್ಟೋನಿಗೆ ಇತ್ತೀಚೆಗಂತೂ ತುಂಬ ಜನ ಎಲ್ಲರೂ ಯೂಸ್ ಮಾಡ್ತಾರೆ. ಇದು ನಿಂಬೆಹಣ್ಣು ಗಿಡ, ನಿಂಬೆಹಣ್ಣು ಅಲ್ಲ ಸಾರಿ, ಇದು ನಲ್ಲಿಕಾಯಿ ಗಿಡ. ನಲ್ಲಿಕಾಯಿ ಮಾತ್ರ ಇಲ್ಲ ಅಷ್ಟೇ, ಏನೋ ಬರೀ ಎಲೆನೇ ಇದೆ ಅದ್ರ ಗಿಡದ ತುಂಬ. ನೆಕ್ಸ್ಟು ಇದರಲ್ಲಿ ಬರೀ ಈಗ ತಾನೇ ಬೆಳೀತಾ ಇದೆ ದಂಟೊಂದು ಬೀಜ ಎಲ್ಲ ಉದುರಿಸಿದೆ ನೋಡಿ, ನೋಡಿ ಈ ಗ್ರೋತ್ ಆಗ್ತಾ ಇದೆ ಅದರಲ್ಲೆಲ್ಲ. ಇದು ನಿನ್ನೆ ಹಾಕಿರೋದು, ಸೊ ಅದಕ್ಕೆ ಹಾಗೆ ಇದೆ ಪ್ಲೇನಾಗಿ. ಒಂದೆರಡು ದಿನ ಆದರೆ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ನೋಡಿದ್ರಿ ಅಲ್ವಾ ನಮ್ಮ ಟೆರೆಸ್ ಗಾರ್ಡನಿಗೆ, ಟೆರೆಸ್ ಗಾರ್ಡನಿಂಗ್ ಹೆಂಗಿದೆ ಅಂತ. ಸೊ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಇಷ್ಟ ಆದಮೇಲೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಬೇಡಿ. ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸರ.
ನಾನು ಮೇಲ್ ವಿಡಿಯೋ ಮಾಡೋಕ್ಕೆ ಹೋದರೆ ನೀನು ಸೇರಿಸಿಲ್ಲ ಅಂತ ನೋಡಿ, ಅವಳು ನನ್ನ ಕನ್ನಡಕ ತಗೊಂಡು ಮುರ್ದಾಗ್ತಾ ಇದ್ದಾಳೆ. ಕೇಡಿ ಮಿಲ್ಕಿ ಅವಳು. ಏ ಮಿಲ್ಕಿ, ಏಯ್, ಕನ್ನಡಕ ಯಾಕೆ ಎತ್ಕೊಂಡು ಬಂದಿದೀಯ ನೀನು? ಹಾಂ, ಯಾಕೆ ಎತ್ತಿರೋದನ್ನ ಯಾಕೆ ಎತ್ಕೊಂಡು ಬಂದೆ? ಏ ಮಳ್ಳಿ ಕಳ್ಳಿ, ಹಾಂ ಒಡ್ ಒಡ್, ಹ್ಞೂ ಮಾಡ್ದೆ ನಿನ್ನ ಕೊಡು, ಕನ್ನಡಕ ಕೊಡಿಲಿ, ಬಾಲ ಅಳ್ಳಾಡಿಸ್ಬೇಡ ನೀನು. ಅಯ್ಯ, ಸಿಟ್ಟು ಬಂದರೆ ವಾಡ್ದಾಕ್ಬಿಡ್ತೀನಿ ನಿನ್ನ ಈಗ. ಕಳ್ಮಿಳ್ಕಿ, ಹಾಂ ತು ನಿನ್ನ.